ನನ್ನ ಹೆಸರು ರಾಜು ಅಂದ್ಬಿಟ್ಟು, ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು, ಜಿಲ್ಲಾ ಪಂಚಾಯತ್ ಯಗಿಡದಮ್ಮಕೋಟೆ ತಾಲೂಕಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ನಿಮ್ಮ ಇಲಾಖೆಯಲ್ಲಿ ಯಾವ್ಯಾವ ಥರದ ಯೋಜನೆಗಳು ಬರುತ್ತೆ ಅಂತ ಹೇಳ್ತೀರಾ? ನಮ್ಮ ತೋಟಗಾರಿಕೆ ಇಲಾಖೆಯಲ್ಲಿ ಈ ರೈತರಿಗೆ ಸಾಕಷ್ಟು ಯೋಜನೆಗಳು ನಮ್ಮ ಇಲಾಖೆಯಿಂದ ಕೊಡ್ತಾ ಇದ್ದೀವಿ. ಅದರಲ್ಲಿ ಮುಖ್ಯವಾಗಿ ಜಿಲ್ಲಾ ಪಂಚಾಯತಿ ಸ್ಕೀಮ್ಗಳು, ಜಿಲ್ಲಾ ಪಂಚಾಯತಿ ಸ್ಕೀಮ್ಗಳಲ್ಲಿ ತೆಂಗು ಅಭಿವೃದ್ಧಿ ಮಂಡಳಿ ಅಂದ್ಬಿಟ್ಟು, ತೆಂಗು ಅಭಿವೃದ್ಧಿ ಮಂಡಳಿಯಿಂದ ರೈತರಿಗೆ ತೆಂಗಿನ ತೋಟ 2.5 ಎಕರೆ ಪ್ರದೇಶಕ್ಕೆ 17,500 ರೂಪಾಯಿ ವರ್ತ ಆಗ್ತಕ್ಕಂಥ ಆರ್ಗ್ಯಾನಿಕ್ ಬೇಸಡ್ ಬೇವಿನ ಎಣ್ಣೆ ಆಗಿರ್ಬೋದು, ಬೇವಿನ ಹಿಂಡಿ ಮತ್ತು ಫಿಶ್ ಆಯಿಲು ಮತ್ತು ಅದಕ್ಕೆ ಬೇಕಾದಂಥ ಔಷಧಿಗಳನ್ನು ನಮ್ಮ ಇಲಾಖೆಯಿಂದ ಈ ಕ್ಲಸ್ಟರ್ ವಿಲೇಜಸ್ಗಳಂತ ಐಡೆಂಟಿಫೈ ಮಾಡ್ತೀವಿ. ಸುಮಾರು ಒಂದು ವಿಲೇಜ್ ಐಡೆಂಟಿಫೈ ಮಾಡಿದ್ರೆ ಸುಮಾರು 10-15 ಜನ ಫಲಾನುಭವಿಗಳು ಸಿಗಬೇಕು. ಮಿನಿಮಮ್ ಅವ್ರಿಗೆ 1.5 ಎಕರೆ ತೆಂಗಿನ ತೋಟ ಇರಬೇಕು. ಇದು ತೆಂಗು ಅಭಿವೃದ್ಧಿ ಮಂಡಳಿಗೆ ಸಿಗ್ತಕ್ಕಂಥದ್ದು. ಮತ್ತು ಅದೇ ರೀತಿಯಲ್ಲಿ ಜಿಲ್ಲಾ ಪಂಚಾಯತಿ ಯೋಜನೆ ಅಡಿಯಲ್ಲಿ ನಮಗೆ ಸೂಕ್ಷ್ಮ ನೀರಾವರಿ ಅಂತ ಬರ್ತದೆ, ಹನಿ ನೀರಾವರಿ ಅಂತ. ಈಗ ಮುಖ್ಯವಾಗಿ ತೋಟಗಾರಿಕೆ ಬೆಳೆಗಳಿಗೆ ನಾವು ನೀರನ್ನು ಎಲ್ಲ ಜನಗಳು ಏನು ಮಾಡ್ತಾರೆ ಅಂತಂದರೆ ನೀರನ್ನ ಕಟ್ಟಿ ನೀರನ್ನ ಬಿಡ್ತಾರೆ ಜಮೀನಿಗೆ. ಅದನ್ನು ಅದರ ಮಾಡೋದ್ರಿಂದ ಮಣ್ಣು ಫಲವತ್ತತೆಯನ್ನು ಕೂಡ ಹಾಳಾಗ್ತದೆ, ಮತ್ತು ಇಳುವರಿಯನ್ನು ಕೂಡ ಭಾಳ ಕುಂಠಿತವಾಗ್ತದೆ, ಲೇಬರ್ ಕಾಸ್ಟ್ ಕೂಡ ಜಾಸ್ತಿ ಆಗ್ತದೆ. ಅದಕ್ಕಾಗಿ ಹನಿ ನೀರಾವರಿ ಅಳವಡಿಸೋದ್ರಿಂದ ನೀರು ಡೈರೆಕ್ಟಾಗಿ ಆ ಗಿಡಕ್ಕೆ ಬಿಡ್ತದೆ. ನಮ್ಮಲ್ಲಿ ಹಣ್ಣಿನ ಗಿಡಗಳು ಅಂತಂದರೆ ಸಪೋಟ ಆಗಿರ್ಬೋದು, ಸಪೋಟ, ಮಾವು, ಮತ್ತು ನಿಂಬೆ ಗಿಡ, ಬೆಟ್ಟದಲ್ಲಿ ಗಿಡ, ಮತ್ತು ಕೆಲವೊಂದು ಈ ಮೈನರ್ ಫ್ರೂಟ್ಸ್ ಅಂತೀವಿ, ಯಾವಂಥದ್ದು ಹತ್ತಿ ಹಣ್ಣು ಮತ್ತು ಬಾರೆ ಹಣ್ಣು, ಇವುಗಳನ್ನು ನಮ್ಮ ಉತ್ತಮ ಮಟ್ಟದ ಗುಣಮಟ್ಟ ಕಾಪಾಡಲಿ. ನಮ್ಮಲ್ಲೇ ನಮ್ಮ ಇಲಾಖೆಯ ಕೆಲವೊಂದು ಫಾರಂಗಳಿವೆ, ಆ ಫಾರಂಗಳಲ್ಲಿ ಅವುಗಳನ್ನು ನುರಿತ ತಜ್ಞರಿಂದ ಕಸಿ ಮಾಡಿಸಿ ಸರ್ಕಾರ ನಿಗದಿಪಡಿಸಿದ ದರದಲ್ಲಿ ನಾವು ರೈತರಿಗೆ ಮಾರಾಟ ಮಾಡ್ತೀವಿ. ನಿಮ್ಮ ಪರಿಚಯ ಮಾಡ್ಕೊಳ್ತೀರಾ ಸರ್? ನನ್ನ ಹೆಸರು HD ತಿಮ್ಮರಾಜು, ಈ ಕ್ಷೇತ್ರದ ಸಹಾಯಕ ತೋಟಗಾರಿಕೆ ಅಧಿಕಾರಿ. ಈ ಕ್ಷೇತ್ರದಲ್ಲಿ ಮೇಜರ್ ಸಸ್ಯಾಭಿವೃದ್ಧಿ ಅಂದರೆ ಮಾವು, ಸಪೋಟ ಗಿಡಗಳನ್ನ, ಕಸಿ ಗಿಡಗಳನ್ನ ಉತ್ಪತ್ತಿ ಮಾಡುವುದು. ಸೊ ನಮಗೆ ಇಲ್ಲೇ ಒಂದು ಗೌರ್ಮೆಂಟ್ ಒಂದು ವರ್ಷಕ್ಕೆ ಅಂದ್ಬಿಟ್ಟು ಇಷ್ಟು ಗಿಡ ಉತ್ಪತ್ತಿ ಮಾಡಿ ಅಂದರೆ ಒಂದು ರೇಟ್ ಫಿಕ್ಸ್ ಮಾಡಿರ್ತೀವಿ ಇಲಾಖೆ. ಆ ರೇಟ್ಗೆ ಬಂದವ್ರು ಕೇಳ್ಕೊ ಬಂದರೆ ಅದು ಡಿಫ್ರೆಂಟ್ ತಳಿ ಕೇಳ್ತಾರೆ, ಆ ಡಿಫ್ರೆಂಟ್ ತಳಿಗೆ ಡಿಫ್ರೆಂಟ್ ರೇಟ್ ಇರುತ್ತೆ. ಅಷ್ಟು ದುಡ್ಡು ತಗೊಂಡು ರಸೀಟ್ ಕೊಟ್ಟು ಅವ್ರಿಗೆ ಗಿಡಗಳನ್ನ ಕೊಡ್ತೀವಿ. ಸರ್, ಒಂದು ಗಿಡಕ್ಕೆ ಎಷ್ಟು ರೂಪಾಯಿ ಅಂತ ತಗೋತೀರಾ ನೀವು? ಒಂದು ಗಿಡಕ್ಕೆ ನಾವು ಅದು ಒಂದು ಇದು ವಿವಿಧ ತಳಿ ಮೇಲೆ ಆಗುತ್ತೆ, ಅದು ಡಿಪಾರ್ಟ್ಮೆಂಟ್ನ ಇವರು ಎಡ್ಡೆ ಮಾಡಿರ್ತಾರೆ. ಇಂಥ ತಳಿಗೆ ರಸ್ಪುರಿಗೆ 18 ರೂಪಾಯಿ, ಮಲ್ಲಿಕಾ 20 ರೂಪಾಯಿ, ಬಾದಾಮಿ 27 ರೂಪಾಯಿ, ಈ ತರ ವೆರೈಟಿ ಮೇಲೆ ರೇಟ್ ಫಿಕ್ಸ್ ಮಾಡ್ತಾರೆ. ಸರ್, ಈ ತರ ಕ್ಷೇತ್ರಗಳು ಇನ್ನೆಲ್ಲ ಕಂಡು ಬರುತ್ತೆ ನಮ್ಮ ಕೋಟೆ ತಾಲೂಕಲ್ಲಿ? ಕೋಟೆ ತಾಲೂಕಲ್ಲಿ ಬೀಚ್ನಳ್ಳಿ, ಕಬಿನಿ, ಮತ್ತೆ ಭೀಮನಕೊಲ್ಲಿ, ಮತ್ತೆ ತಾರ್ಕ, ಮತ್ತೆ ಕೋಟೆ ನರ್ಸರಿ. ಸೊ ಇಷ್ಟು ಕ್ಷೇತ್ರಗಳಲ್ಲೂ ಕೂಡ ಸಸ್ಯಾಭಿವೃದ್ಧಿ ಕೆಲಸಗಳು ಒಂದೊಂದು ಹಂತದಲ್ಲಿ ಶುರುವಾಗ್ತಾ ಇದೆ, ಮತ್ತೆ ಮಾಡ್ತಾನೂ ಇದ್ದಾರೆ. ಸೊ ಅಲ್ಲಿ ಏನು ಉದ್ದೇಶ ಅಂತ ಅಂದ್ರೆ ರೈತರ ಏಳಿಗೆಗೆ ಮತ್ತೆ ಅವರ ಅನುಕೂಲಕ್ಕಾಗಿ. ಈ ಕ್ಷೇತ್ರದಿಂದ ಜನರಿಗೆ ಏನಾದರೂ ಉಪಯೋಗ ಆಗ್ತಿದೆಯಾ ಸರ್? ಹೌದು, ಇಲ್ಲಿ ಗೌರ್ಮೆಂಟ್ ಫಾರಂ ಇಂದ ಗಿಡಗಳು ತಗೊಳ್ಳೋದು ಏನಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ ಅಂದ್ರೆ ಇಲ್ಲಿ ಗ್ಯಾರಂಟಿ ಅಂತ ಕೊಡ್ಬೋದು, ಯಾಕಂದ್ರೆ ತಪ್ಸ್ಕೊಳೋಕಾಲ. ಈ ಇವರು ಸಾಸಿಗೆ ಅವ್ರು ಏನು ಮಾಡ್ತಾರೆ, ಅಲ್ಲಲ್ಲಿ ತಂದು ಮಾಡ್ತಾರೆ ದೆಸೆಯಿಂದ, ಆ ವೆರೈಟಿ ಮೇಲೆ ನಂಬಿಕೆನೂ ಇರಲ್ಲ. ಸೊ ಇಲ್ಲಿದಂಗೆ ನಾವು ಮಾಡೋಕ್ಕಾಗಲ್ಲ, ಮತ್ತೆ ಗುಣಮಟ್ಟದ ಗಿಡಗಳನ್ನು ತಯಾರು ಮಾಡಿ ಕೊಡ್ತೀವಿ. ಅದಕ್ಕೆ ಮತ್ತೆ ಇಲ್ಲಿ ಅಕ್ಕಪಕ್ಕದವರಿಗೆ ಹೋಗ್ಬೇಕಾದ್ರೆ ಟ್ರಾನ್ಸ್ಪೋರ್ಟು ಸೊ ಹತ್ರ ಆಗುತ್ತೆ. ಸೊ ಅಕ್ಕಪಕ್ಕದ ಹಳ್ಳಿಯವರು ಏನು ಮಾಡ್ತಾರೆ, ಈಗ ಅಲ್ಲಿ ಕೋಟೆ ಅಥವಾ ಬೇರೆ ಮೈಸೂರಿಗೆ ಹೋಗಿ ತಗೊಳ್ಳೋದಕ್ಕಿಂತ ಇಲ್ಲೇ ಆದರೆ ಈ ತಾಲೂಕಿನವ್ರಿಗೆ ಆದರೆ ಸೊ ಅದು ನಿಯರೆಸ್ಟ್ ಅವ್ರ ಬಸ್ ಚಾರ್ಜು ಎಲ್ಲ ಉಳ್ಕೊಳ್ಳುತ್ತೆ, ಮತ್ತು ಈಸಿಯಾಗಿ ಟ್ರಾನ್ಸ್ಪೋರ್ಟ್ ಮಾಡ್ಕೊಂಡು ಹೋಗ್ಬೋದು ಗಿಡಗೆ ಯಾವುದೇ ಡ್ಯಾಮೇಜ್ ಇಲ್ದೇ. ಸೊ ಅವರು ತಗೊಂಡೋಗಿ ಕ್ಲೀನಾಗಿ ನೆಟ್ಬಿಟ್ಟು ಅದನ್ನ ಸಕ್ಸಸ್ ಮಾಡ್ಕೋಬೋದು. ಮತ್ತು ನಮ್ಮ ತಾಲೂಕು ಪಂಚಾಯತ್ ಯೋಜನೆಯಲ್ಲಿ ಅದರಲ್ಲೂ ಪರಿಶಿಷ್ಟ ಜಾತಿ ಮತ್ತು ಬುಡಕಟ್ಟು ಜನಾಂಗದವರಿಗೆ ಉಚಿತವಾಗಿ 1/2 ಎಕರೆ ಹಣ್ಣಿನ ತೋಟ ಅಥವಾ 1/2 ಎಕರೆ ತೆಂಗಿನ ತೋಟ ನಿರ್ಮಾಣ ಮಾಡಿಕೊಳ್ಳಿಕ್ಕೆ ನಾವು ಉಚಿತವಾಗಿ ಗಿಡಗಳನ್ನು ಕೂಡ ನಾವು ರೈತರಿಗೆ ನೇರವಾಗಿ ವಿತರಣೆ ಮಾಡ್ತೀವಿ. ಈಗ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಯೋಜನೆ ಅಂತಂದರೆ ಅದು ರೈತರು ಅವರೇ ಬಾಳೆ ಆಗಿರ್ಬೋದು, ಮಾವಾಗಿರ್ಬೋದು, ಸಪೋಟ ಆಗಿರ್ಬೋದು, ಹೊಸ ತೋಟಗಳನ್ನು ಹಾಕ್ಕೊಂಡಿರಬೇಕು. ಅದು 3 ತಿಂಗಳೊಳಗಡೆ ಇರಬೇಕು ಹೊಸ ತೋಟಗಳು ಹಾಕ್ಕೊಂಡಿರ್ತಕ್ಕಂಥದಕ್ಕೆ. ನಾವು ಬಾಳೆಗಾದರೆ 1 ಎಕರೆಗೆ 6,000 ರೂಪಾಯಿ, ಮಾವು ಮತ್ತು ಸಪೋಟಗಾದರೆ 9,000 ರೂಪಾಯಿ ಸಹಾಯಧನ ಕೊಡ್ತೀವಿ. ಅದೇ ರೀತಿ ಕಾಕಡ,
ಕನಕಾಂಬ್ರ ಹೂವು ಬೆಳಿತಕ್ಕಂಥ ಈ ಸ್ವಸಹಾಯ ಸಂಘದಲ್ಲಿ ಹೆಂಗೆ ಮಹಿಳೆಯರು ಜಾಸ್ತಿ ತೊಡಗಿಸ್ಕೊಂಡಿರ್ತಾರೆ ಅದು ಹೂವಿನ ಬೆಳೆಗೆ. ಉದಾಹರಣೆಗೆ ನಮ್ಮ ಎಚ್ ಡಿ ಕೋಟೆ ತಾಲೂಕಲ್ಲಿ ಈ ಲಂಕೆ ಗ್ರಾಮ ಮತ್ತು ಇಟ್ನ ಮತ್ತು ಹೆಗ್ಡಾಪುರ ಗ್ರಾಮಗಳಲ್ಲಿ ಹೂವಿನ ಬೆಳೆಯನ್ನು ಜಾಸ್ತಿ ಬೆಳೀತಾ ಇದ್ದಾರೆ. ನಮ್ಮೂರು ಲಂಕೆ, ನಾನು ಬಸರಾಜಮ್ಮ ಅಂತ ನಮ್ಮ ಹೆಸರು. ನೀವೇನೇನು ಬೆಳೆ ಬೆಳೀತೀರ? ನಾವು ಅದೇ ಕನಕಾಂಬ್ರಿ, ಕಾಗಡ ಬೆಳಿತೀವಿ, ಹತ್ತಿ ಬೆಳಿತೀವಿ, ಜೋಳ, ರಾಗಿ. ನೀವು ಇಷ್ಟು ಬೆಳೆ ಬೆಳಿತೀರಲ್ವಾ, ಇದರಲ್ಲಿ ಯಾವ್ದು ಹೆಚ್ಚಿನ ಲಾಭ ಕೊಡುತ್ತೆ ನಿಮಗೆ? ನಮಗೆ ಕಾಗಡ ಹೂವಿನ ಗಿಡನೇ ಜಾಸ್ತಿ, ಕನಕಾಂಬ್ರಿನೂ ಪರವಾಗಿಲ್ಲ, ಲಾಭ ಜಾಸ್ತಿಯಾಗಿ ಸಿಕ್ಕುತ್ತೆ ಅದರಲ್ಲಿ. ಒಂದು ವರ್ಷಕ್ಕೆ ನಮ್ಮ ಇಷ್ಟು ತೋಟಕ್ಕೆ ಅರ್ಧ ಎಕರೆಗೆ ನಾವು 30,000-40,000 ರೂಪಾಯಿ ದುಡಿಮೆ ಮಾಡ್ತೀನಿ. ಅದರಲ್ಲಿ ಖರ್ಚು ಒಂದು ಆಳುಗಳ ಕೂಲಿ 10,000 ರೂಪಾಯಿ ಕಳೆದೈತದ, ಇನ್ನೊಂದು 30,000 ರೂಪಾಯಿ ನಮಗೆ ಸಿಕ್ಕುತ್ತೆ. ಈ ಕಾಕಡ ಕನಕಾಂಬ್ರ ಬೆಳೆಯೋದ್ರಿಂದ ನಿಮ್ಮ ಜೀವನಕ್ಕೆ ಏನು ಉಪಯೋಗ ಆಗ್ತದೆ ಅಂತ ಹೇಳ್ತೀರಾ? ನಮ್ಗೆ ಜೀವನಕ್ಕೆ ಎಲ್ಲವೇ ಅದೇ ಎಲ್ಲನೂ ತಂದ್ಕೊಂಡು ಊಟ ಹಂಗ್ರಿ, ನಾವೆಲ್ಲ ಉಪಯೋಗಿಗೂ ಒಳ್ಳೇದು ಇದು ನಮ್ಗೆ. ಸೌಲಭ್ಯದಲ್ಲಿ ಈ ಮತ್ತಿ ಬೆಳೆ, ರಾಗಿ ಬೆಳೆ ಅಲ್ಲಿ ಕಿಂತೀವಿ. ನಮ್ಗೆ ಈ ಹೂವಿನ ಗಿಡದಲ್ಲಿ ನಮ್ಗೆ ಒಳ್ಳೇದು, ಮಕ್ಕಳು ಮದ ಲಗ್ನ ಮಾಡಕ್ಕೆ, ನಮ್ಮ ಯಾರ ಕಳಿಯಕ್ಕೆ ಕಷ್ಟ ಸುಖಕ್ಕೂ ಇದು ಒಳ್ಳೇದು ನಮ್ಗೆ. ನೀವು ಈಗ ಈ ಹೂವನ್ನೆಲ್ಲ ಬೆಳೆದು ಸಂಪಾದನೆ ಮಾಡ್ತಿದ್ದೀರಲ್ವಾ, ನಿಮ್ಗೇನ್ ಅನ್ಸುತ್ತೆ ಈಗ? ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ನಮ್ಗೆ ಪರವಾಗಿಲ್ಲ, ಚೆನ್ನಾಗದ ಅಂತ ನಮ್ಗೆ ಸಂತೋಷ ಬರ್ತದ. ಅದರಲ್ಲಿ ಪರವಾಗಿಲ್ಲ ನಮ್ಗೆ ಅಂತ ನಮ್ಗೆ ಆಸೆ ಜಾಸ್ತಿ, ಇನ್ನೂ ಹಾಕ ಬೆಳಿಬೇಕು ನಮ್ಗೆ, ಇದು ಬಿಟ್ರೆ ಇನ್ನಿಲ್ಲ, ಪರವಾಗಿಲ್ಲ ನಮ್ಗೆ, ಯಾವ ದುಡಿಮೆಗಿಂತ ಇದು ನಮ್ಗೆ ಸಾಕು ಅಂತ ನಮ್ಗೆ ಇದ್ರ ಮೇಲೆ ಆಸೆ ಮಾಡ್ಬೇಕು ಅಂತ. ಈಗ ನೀವು ಸಂಘದ ಮಹಿಳೆಯರಾಗಿ ಈ ತರ ಎಲ್ಲ ಬೆಳೀತಿದಾರಲ್ವಾ, ಇದೇ ರೀತಿ ಬೇರೆ ಸಂಘದ ಮಹಿಳೆಯರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಾವು ಹಿಂಗ ಹಾಕ ಬೆಳೀರಿ, ಚೆನ್ನಾಗದ, ಪರವಾಗಿಲ್ಲ, ಇದೊಂದ್ ಬಿಟ್ರೆ ನಿಮ್ಗೆ ಯಾವ ಸೌಲಭ್ಯನೂ ಆಗಲ್ಲ, ಕರೆಕ್ಟ್ ಆಗಿ ಮಳೆ ಹೋಯ್ತಿಲ್ಲ ಬೇರೆ ಫಸಲ್ಗಳಿಗೆ. ಇದಾದ್ರೆ ಒಂದ್ ಬಾವಿ ತೋಡ್ಕೋಬಹುದು, ಒಂದ್ ಏನಾರ ಮಾಡ್ಕೊಂಡು ಒಂದ್ 15 ದಿನಕ್ಕೆ ಒಂದ್ಸತಿ ನೀರ್ ಹಾಯಿಸ್ಕೊಂಡ್ರಿ, ನಮ್ಮ ಮನೇಲಿ ಎಲ್ಲ ಜೀವನ ಸಾಗಿಸ್ಬೋದು, ಮಕ್ಕಳನ್ನ ಚೆನ್ನಾಗಿ ಇಟ್ಕೋಬಹುದು, ವಿದ್ಯೆ ಬುದ್ಧಿ ಮಾಡ್ಬೋದು ಅಂತ ನಾವು ಹೇಳ್ತೀನಿ ಬೇರೆಯವ್ರಿಗೆ. ಈ ಹೂವಿನಲ್ಲಿ ಡೈಲಿ ರೈತ ಅವನು ಕಾಸನ್ನ ನೋಡುವ ಉದ್ದೇಶದಿಂದ ಈ ಹೂವಿನ ಬೆಳೆ ಬೆಳೆದ್ರೆ ಒಂದ್ ಎಕರೆಗೆ ನಾವು 1,700 ರೂಪಾಯಿ ಸಹಾಯಧನ ಕೊಡ್ತೀವಿ ಕಾಕಡ ಮತ್ತು ಕನಕಾಂಬ್ರಿಗೆ. ಮತ್ತೆ ಗುಲಾಬಿ ಗಿಡಗಳನ್ನ ಬೆಳೆದ್ಕೊಂಡ್ರೆ ಒಂದ್ ಎಕರೆಗೆ 23,000 ರೂಪಾಯಿ ಸಹಾಯಧನ ಕೊಡ್ತೀವಿ. ಮಹಿಳಾ ಮತ್ತೆ ಸ್ವಸಹಾಯ ಸಂಘಗಳಿಗೆ ಏನಾದ್ರೂ ವಿಶೇಷ ಕಾರ್ಯಕ್ರಮಗಳೇನಾದ್ರೂ ಇದೆಯಾ ಸರ್? ಇದೆ, ನಮ್ಮ ಈಗ ಹಳ್ಳಿ ಗ್ರಾಮ ಮಟ್ಟದಲ್ಲಿ ವಾಸತಕ್ಕಂಥ ಮಹಿಳೆಯರು ಸ್ವಸಹಾಯ ಸಂಘಗಳು ಮಾಡಿಕೊಂಡಿದ್ರಿಂದ ಅವ್ರಿಗೆ ಡೈಲಿ ಇನ್ಕಮ್ ಸಿಗ್ತಕ್ಕಂಥದ್ದು, ಮತ್ತು ಮಂತ್ಲಿ ಇನ್ಕಮ್ ತಗೊಳ್ಳಿಕ್ಕೆ ಸಾಕಷ್ಟು, ಇವಾಗ ಹಣ್ಣಿನಿಂದ, ಮಾವಿನಿಂದ ಅಥವಾ ಬೆಟ್ಟದಲ್ಲಿಕಾಯಿಂದ ಪಿಕಲ್ಸ್ ಮಾಡ್ಕೊಳ್ತಕ್ಕಂಥದಕ್ಕೆ ಪ್ರೋತ್ಸಾಹನ ಕೊಡ್ತೀವಿ. ನಮ್ಮಿಂದ ಎಲ್ಲ ಕೊಡ್ತಕ್ಕಂಥದ್ದು 50% ಸಬ್ಸಿಡಿನ ಕೊಡ್ತೀವಿ. ಅವರು ಹಣ್ಣಿನ ಜ್ಯೂಸ್ ಮಾಡ್ಕೊಳ್ಲಿಕ್ಕಾಗಿರ್ಬೋದು, ಮತ್ತು ಹೂವಿನ ಮಾರ್ಕೆಟ್ ಮಾಡ್ಕೊಳ್ಲಿಕ್ಕಾಗಿರ್ಬೋದು, ತರಕಾರಿ ಮಾರ್ಕೆಟ್ ಮಾಡ್ಕೊಳ್ಲಿಕ್ಕೆ, ಮತ್ತು ಹೂವು ಹಣ್ಣನ್ನು ಸಾಗಿಸ್ಲಿಕ್ಕೆ ಏನಾರ ಒಂದು ವೆಹಿಕಲ್ಗಳು ಇಟ್ಕೊಂಡು, ಯಾವುದಾರ ಒಂದು ವೆಹಿಕಲ್ನ ಇಟ್ಕೊಂಡು ಅದನ್ನು ಪಟ್ಟಣಕ್ಕೆ ಸಾಗಿಸ್ಲಿಕ್ಕೂ ಕೂಡ ನಮ್ಮ ಇಲಾಖೆಯಿಂದ ಸಹಾಯಧನ ಕೂಡ ಕೊಡ್ತೀವಿ. ಮುಖ್ಯವಾಗಿ ಸ್ವಸಹಾಯ ಸಂಘದವರು ಏನಾರ ಈ ಎರೆಹುಳು ಗೊಬ್ಬರ ನಿರ್ಮಾಣ ಮಾಡಿಕೊಂಡು, ಎರೆಹುಳು ನಮ್ಮ ಇಲಾಖೆಯಲ್ಲಿರ್ತಕ್ಕಂಥ ಮಾರ್ಗಸೂಚಿ ಅನ್ವಯ ಎರೆಹುಳು ಗೊಬ್ಬರ ಉತ್ಪಾದನೆ ಮಾಡಿ ಅವರು ಗೊಬ್ಬರನೂ ಕೂಡ ಮಾರಾಟ ಮಾಡ್ಬೋದು, ಮತ್ತು ಹುಳುನೂ ಕೂಡ ಮಾರಾಟ ಮಾಡ್ಕೊಳ್ಬೋದು. ಸಾಕಷ್ಟು ಇಲಾಖೆಯಿಂದ ಸ್ವಸಹಾಯ ಸಂಘಗಳು ಕೂಡ ನಾವು ಬ್ಯಾಂಕ್ ಲಿಂಕೇಜಸ್ ಮುಖಾಂತರನೂ ಕೂಡ ನಾವು ಸಬ್ಸಿಡಿನ ಕೊಡ್ತೇವೆ. ಬಂದಂಥ ಯೋಜನೆಗಳನ್ನ ಜನರಿಗೆ ಯಾವ್ಯಾವ ರೀತಿಯಲ್ಲಿ ತಲುಪಿಸ್ತೀರಾ ಸರ್? ನಾವು ಮುಖ್ಯವಾಗಿ ರೈತ ಸಂಪರ್ಕ ಕೇಂದ್ರದಲ್ಲಿರ್ತಕ್ಕಂಥ ನಮ್ಮ ಕ್ಷೇತ್ರ ಮಟ್ಟದ ಸಿಬ್ಬಂದಿಯವರು ಗ್ರಾಮ ಸಭೆಯಲ್ಲಿ ಗ್ರಾಮ ಪಂಚಾಯತಿಗಳ ಮುಖಾಂತರ ಫಲಾನುಭವಿಗಳು ಆಯ್ಕೆ ಮಾಡ್ತಾರೆ. ಸ್ವಸಹಾಯ ಸಂಘಗಳಿಗೂ ಕೂಡ ಫಲಾನುಭವಿಗಳು ಆಯ್ಕೆ ಮಾಡ್ಕೊಳ್ತಾರೆ. ಮತ್ತೆ ಭಿತ್ತಿ ಪತ್ರಗಳು ಕೊಡೋದ್ರ ಮುಖಾಂತರ. ನಿಮ್ಮಲ್ಲಿರೋ ಸೌಲಭ್ಯನ ಪಡ್ಕೋಬೇಕು ಅಂದ್ರೆ ಏನೇನು ದಾಖಲಾತಿಗಳನ್ನ ಕೊಡಬೇಕು? ಮುಖ್ಯವಾಗಿ ನಮ್ಮ ಇಲಾಖೆಯಲ್ಲಿರ್ತಕ್ಕಂಥ ಯೋಜನೆಗಳನ್ನು ರೈತರು ಮತ್ತೆ ಸ್ವಸಹಾಯ ಸಂಘದವರು, ರೈತ ಮಹಿಳೆಯರು ಪಡಿಬೇಕು ಅಂತಂದ್ರೆ ನಮ್ಮ ಇಲಾಖೆ ನಿಗದಿಪಡಿಸಿದ ನಮೂನೆ ಇದೆ, ಆ ನಮೂನೆ ಜೊತೆಗೆ ಅವರು RTC ಕೊಡಬೇಕು, ಮತ್ತು ಬೆಳೆ ದೃಢೀಕರಣ ಪತ್ರ ಕೊಡಬೇಕಾಗ್ತದೆ, ಮತ್ತು ಬೆಳೆ ಹಾಕಿರೋದಕ್ಕೆ ಚೆಕ್ ಬಂದು ಅಂದ್ಬಿಟ್ಟು ಅದನ್ನು ಆ ಗ್ರಾಮ ವ್ಯಾಪ್ತಿಗೆ ಬರ್ತಕ್ಕಂಥ ಗ್ರಾಮ ಲೆಕ್ಕಕರಿಂದ ದೃಢೀಕರಿಸಿ RTCಲಿ ಇರ್ತಕ್ಕಂಥ ಫಲಾನುಭವಿ ಫೋಟೋ ಮತ್ತು ತಾಕಿನ ಫೋಟೋ
ಮತ್ತು ಇಷ್ಟು ಪೂರಕವಾದ ಮಾಹಿತಿಗಳನ್ನು ನಮಗೆ ಒದಗಿಸಿಕೊಟ್ರೆ, ಮತ್ತು ಮುಖ್ಯವಾಗಿ ಇವಾಗ ಅವರು ನೇರವಾಗಿ ರೈತರಿಗೆ ಸಬ್ಸಿಡಿನ ನಾವು ಇಲಾಖೆಯಿಂದ ಕೊಡೋದ್ರಿಂದ ಅವರು ಅಕೌಂಟನ್ನು ಬ್ಯಾಂಕಲ್ಲಿ ಅವರು ಖಾತೆಯನ್ನು ತೆಗೆದು ಅಕೌಂಟ್ ನಂಬರನ್ನು ಅರ್ಜಿ ಜೊತೆ ಕೊಟ್ಟರೆ ಅವರಿಗೆ ನೇರವಾಗಿ ಸಬ್ಸಿಡಿಗೆ ಅವರ ಅಕೌಂಟ್ ನಂಬರ್ಗೆ ಡಿಪಾಸಿಟ್ ಮಾಡ್ತೀವಿ. ಸೌಲಭ್ಯಗಳು ಬೇಕು ಅಂತ ಜನರು ದಾಖಲಾತಿಗಳನ್ನ ಕೊಟ್ಟಾಗ ಎಷ್ಟು ದಿನಗಳವರೆಗೆ ಕಾಯಬೇಕಾಗುತ್ತೆ ಸರ್? ಅವರು ನಮಗೆ ಇಲಾಖೆ ಪೂರಕವಾದ ಮಾರ್ಗಸೂಚಿಗಳ ಅನ್ವಯ ಅರ್ಜಿಗಳನ್ನು ಅವ್ರನ್ನ ತಗೊಂಡ್ರೆ ನಾವು ವಿತಿನ್ ಒಂದು ವಾರದ ಒಳಗಡೆ ಅವರಿಗೆ ಅರ್ಜಿಯನ್ನು ಪರಿಶೀಲನೆ ಮಾಡಿ ಅವ್ರಿಗೆ ನಾವು ಈ ಸಬ್ಸಿಡಿಯನ್ನು ನಾವು ರಿಲೀಸ್ ಮಾಡಿಕೊಡ್ತೀವಿ. ಒಂದು ವಾರ ಅಷ್ಟೇ ಸರ್. ಕೆಲವ್ರಿಗೆ ಕೆಲವೊಂದು ಫಲಾನುಭವಿಗಳಿಗೆ ನಮ್ಮಲ್ಲೇ ಕೆಲವೊಂದು ಔಷಧಿಗಳಾಗಿರ್ಬೋದು ಮತ್ತು ಗೊಬ್ಬರಗಳಾಗಿರ್ಬೋದು ಅವರು ನೇರವಾಗಿ ನಮ್ಮ ಇಲಾಖೆ ಅಧಿಕಾರಿಗಳನ್ನು ಸಂಪರ್ಕಿಸಿ ಅದಕ್ಕೆ ಪೂರಕವಾದಂಥ ಆರ್ ಟಿ ಸಿ ಮತ್ತು ಅರ್ಜಿ ನಮೂನೆಯನ್ನು ಕೊಟ್ಟರೆ ಆ ದಿನವೇ ಕೂಡ ಅವರಿಗೆ ನಾವು ನೇರವಾಗಿ ಔಷಧಿಗಳನ್ನು ಮತ್ತು ಕೆಲವೊಂದು ಕೃಷಿಗೆ ಸಂಬಂಧಿಸಿದಂಥ ಪೂರಕವಾದಂಥ ಯಾಂತ್ರೀಕರಣಗಳನ್ನು ನಾವು ನೇರವಾಗಿ ವಿತರಣೆ ಮಾಡ್ತೀವಿ. ಅರ್ಜಿನ ಪಡ್ಕೋಬೇಕು ಅಂತಂದ್ರೆ ಆ ಜನರು ನಿಮ್ಮನ್ನ ಯಾವ ರೀತಿಯಲ್ಲಿ ಸಂಪರ್ಕಿಸಬಹುದು ಸರ್? ಥ್ರೂ ಫೋನ್ ಮಾಡಬಹುದು, ಇಲ್ಲ ಅಂತಂದ್ರೆ ನಮ್ಮ ರೈತ ಸಂಪರ್ಕ ಕೇಂದ್ರ ಅಂತಿದೆಯಲ್ಲ, ರೈತ ಸಂಪರ್ಕ ಕೇಂದ್ರದಲ್ಲಿ ಅಲ್ಲಿ ಹೋಗಿ ಅಲ್ಲಿ ಇಲಾಖೆಯ ಅಧಿಕಾರಿಗಳನ್ನ ನಮ್ಮ ಇಲಾಖೆ ಅಧಿಕಾರಿಗಳನ್ನ ಸಂಪರ್ಕಿಸಿ ಅವರಿಂದನೂ ಕೂಡ ಅರ್ಜಿನೂ ಕೂಡ ಪಡಿಬಹುದು, ನಮ್ಮ ಇಲಾಖೆಯಲ್ಲಿ ಇರ್ತಕ್ಕಂಥ ಯೋಜನೆಗಳ ಬಗ್ಗೆ ಮಾಹಿತಿನೂ ಕೂಡ ಕಲೆಕ್ಟ್ ಮಾಡಬಹುದು. ನಮ್ಮ ಸಂಘದ ಮಹಿಳೆಯರಿಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಮುಖ್ಯವಾಗಿ ಏನಪ್ಪ ಅಂತಂದ್ರೆ ಈ ಹಳ್ಳಿಗಳಲ್ಲಿ ಇರ್ತಕ್ಕಂಥ ರೈತ ಮಹಿಳೆಯರು ಸಂಘ ಸಂಸ್ಥೆಗಳು ಅವ್ರ ಮುಖಾಂತರ ಹೆಚ್ಚಾಗಿ ಈ ಸಾವಯವ ಕೃಷಿ ಇವತ್ತಿನ ದಿನಗಳಲ್ಲಿ ಆರೋಗ್ಯದ ಮೇಲೆ ಬಹಳಷ್ಟು ದುಷ್ಪರಿಣಾಮಗಳು ಬೀರುತ್ತವೆ. ವ್ಯವಸಾಯದಲ್ಲಿ ಜಾಸ್ತಿ ಖರ್ಚುಗಳನ್ನು ಮಾಡ್ತಾ ಇದ್ದಾರೆ ಎಲ್ಲ ರೈತ ವರ್ಗದವರು, ಸಂಘ ಸಂಸ್ಥೆಗಳು ಮತ್ತು ರೈತ ಮಹಿಳೆಯರು ಇದನ್ನು ಅರಿತು ಕಡಿಮೆ ಖರ್ಚಿನಿಂದ ವ್ಯವಸಾಯ ಮಾಡ್ತಕ್ಕಂಥ ಪದ್ಧತಿಗಳನ್ನು ಇಲಾಖೆಗಳಿರ್ತಕ್ಕಂಥ ಯೋಜನೆಗಳನ್ನು ಮತ್ತು ನಿಮ್ಮ ಮಾಹಿತಿ ಕೇಂದ್ರದಿಂದ ಸಿಗ್ತಕ್ಕಂಥ ಪೂರಕ ಮಾಹಿತಿಗಳನ್ನು ಸಂಗ್ರಹಿಸಿ ಅವರು ಉತ್ತಮ ಕೃಷಿಯನ್ನು ಮಾಡಿದ್ರೆ ಒಂದು ಉತ್ತಮ ವಾತಾವರಣ ನಿರ್ಮಾಣವಾಗ್ತದೆ ಅನ್ನೋದು ನನ್ನ ಅಭಿಪ್ರಾಯ. ಸಂಘದ ಮಹಿಳೆಯರು ಈ ಹಳ್ಳಿಗಳಲ್ಲಿ ಸಂಘಗಳು ಮಾಡಿಕೊಂಡಿರೋದು, ಕೆಲವರು ಡೈರೆಕ್ಟಾಗಿ ಮಹಿಳೆಯರು ಬಂದು ಇಲಾಖೆಯನ್ನು ಸಂಪರ್ಕಿಸಿ ಕೇಳ್ತಕ್ಕಂಥದ್ದು ಸ್ವಲ್ಪ ಅವ್ರಿಗೆ ಭಯನೂ ಇರ್ಬೋದು, ಮತ್ತು ಏನಪ್ಪ ನಾವು ಇಲಾಖೆಗೆ ಹೋಗಿ ನಾವು ನಿಮ್ಮಲ್ಲಿ ಸಹಾಯಧನ ಕೇಳಬೇಕಪ್ಪ ಅಂತ ಅನ್ನೋದು ಮುಜುಗರನ್ನು ಕೂಡ ಇರ್ಬೋದು. ಇವತ್ತಿನ ನಮ್ಮ ಆಧುನಿಕ ಯುಗದಲ್ಲಿ ಅದನ್ನು ಪುರುಷನಿಗೆ ಎಷ್ಟು ಪ್ರಾಮುಖ್ಯತೆ ಇದೆ ಮಹಿಳೆಯರಿಗೂ ಕೂಡ ಅಷ್ಟು ಪ್ರಾಮುಖ್ಯತೆ ಇದೆ, ಅದನ್ನು ಅವರು ಮನಗಟ್ಟಿ ಇಲಾಖೆಯನ್ನು ಸಂಪರ್ಕಿಸಿ ಮತ್ತು ನಮ್ಮನ್ನು ಸಂಪರ್ಕಿಸಿ ನೇರವಾಗಿ ಮಾಹಿತಿಯನ್ನು ಪಡೆಯಬಹುದು.